ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್. ಬಾಳೆಕಾಯಿ ಇದು ನೇಂದ್ರ ಬಾಳೆಕಾಯಿ. ಬಾಳೆಕಾಯಿ ಅಂದ್ರೆ ನಮ್ಗೆ ಅಷ್ಟು ಒಳ್ಳೇದು ಆರೋಗ್ಯಕ್ಕೆ, ನಾನು ಮೊದಲಿಂದಲೂ ಎಲ್ಲವೂ ಹೇಳ್ತಾ ಬಂದಿದೆ. ಈ ನೇಂದ್ರ ಬಾಳೆಕಾಯಿಂದ ಚಿಪ್ಸ್ ಮಾಡ್ಕೊಂಡಿದೆ. ಚಿಪ್ಸ್ ಮಾಡಿದ್ರು ಸಹ ನಮ್ಗೆ ಇನ್ನೂ ಎಲ್ಲವೂ ಪ್ರಯೋಜನವೇ ಫ್ರೆಂಡ್ಸ್. ಬಾಳೆಕಾಯಿದು ಅದರ ಸಿಪ್ಪೆದೊಂದು ಪಲ್ಯ ಅಂತೂ ಸೂಪರ್ ಆಗುತ್ತೆ. ನೇಂದ್ರ ಬಾಳೆಕಾಯಿ ಸಿಪ್ಪೆದ ಪಲ್ಯ ಕೇರಳದಲ್ಲಂತೂ ಭಾರಿ ವಿಶೇಷ. ವಿಶೇಷ ಕಟ್ಲೆಗೆ ಸಹ ಪಲ್ಯ ಮಾಡೇ ಮಾಡ್ತಾರೆ ಅದರದ್ದು. ಹಾಗೆ ಚಿಪ್ಸ್ ಮಾಡಿಟ್ಕೊಂಡಿದೆ. ನಂಗೆ ಸಿಪ್ಪೆ ನೋಡು ಅಬ್ಬೆ ಬಿಸಾಡೋಕೆ ಅಲ್ಲ, ಬಿಸಾಡೋದಲ್ಲ, ನಾವು ಗಂಟಿತಿ ಈಗ ನಮ್ಮ ದನ ತಿಂತದೆ. ಆದರೆ ನೋಡುವ ಒಂದು ಎಕ್ಸ್ಪರಿಮೆಂಟ್. ನಾನು ಇಷ್ಟವರೆ ಮಾಡಲಿಲ್ಲ ಪಲ್ಯ, ಆ ಪಲ್ಯ ಮಾಡುವ ಹೇಳಿ ನಿಮ್ಗೆಲ್ಲ ಸಹ ಮಾಡಿ ತೋರಿಸುವ ಹೇಳಿ ಇದನ್ನೀಗ ಸಣ್ಣ ಕತ್ತರಿಸ್ಕೊಂಡು ಅರಿಶಿನ ನೀರಿಗೆ ಹಾಕೊಂಡು ಫ್ರೆಂಡ್ಸ್. ಈ ಬಾಳೆಕಾಯಿ ಸಿಪ್ಪೆಯಿಂದ ಪ್ರಯೋಜನಗಳಂದ್ರೆ ಉರಿಯೂತ ನಿವಾರಿಸುತ್ತೆ ಫ್ರೆಂಡ್ಸ್. ಚರ್ಮದ ದದ್ದುಗಳು, ತುರಿಕೆ, ಕೀಟ ಕಡಿತ, ಸುಕ್ಕುಗಳನ್ನು ಮೇನ್ ನಿವಾರಿಸುತ್ತೆ. ನಾವು ಈ ಬಾಳೆಕಾಯಿ ಸಿಪ್ಪೆ ತಿಂತಾ ಇದ್ರೆ ದೇಹದಲ್ಲಿ ಕೆಂಪು ರಕ್ತಗಳನ್ನ ಹೆಚ್ಚು ಮಾಡುತ್ತೆ. ನಿದ್ರಾಹೀನತೆಗೆ ಅಷ್ಟು ಒಳ್ಳೇದು ಫ್ರೆಂಡ್ಸ್. ನಾವದೇ ಈ ಚಿಪ್ಸ್ ಮಾಡುವಾಗ ಇಲ್ಲಿ ಸಿಪ್ಪೆ ಬಿಸಾಡದೆ ಆಗಾಗೆ ಈ ಸಿಪ್ಪೆನ ಸಹ ಏನಾದ್ರು ಮಾಡ್ಕೊಂಡಿದ್ರೆ ನಮ್ಮ ಆರೋಗ್ಯ ಎಷ್ಟೋ ಸುಧಾರಿಸುತ್ತೆ ಫ್ರೆಂಡ್ಸ್. ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಇದನ್ನು ಸಣ್ಣ ಕತ್ತರಿಸ್ಕೊಂಡು ನೀರಿಗೆ ಹಾಕೊಂಡು ಬರ್ತೇನೆ. ಅರಿಶಿನ ನೀರಿಗೆ ಹಾಕಬೇಕು. ಹಾಗೆ ನೋಡಿ ಫ್ರೆಂಡ್ಸ್, ಈ ಚಿಪ್ಸ್ ಅಂತೂ ಸೂಪರ್ ಆಯ್ತು ಫ್ರೆಂಡ್ಸ್. ಬಿಸ್ಕೆಟ್ ತಿಂದಾಗೆ ಗಟ್ಟಿ ಸಹ ಇಲ್ಲ, ಅಷ್ಟು ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಚಿಪ್ಸ್. ನೋಡಿ ಇದನ್ನು ಕತ್ತರಿಸಿ ಇಟ್ಕೊಂಡಿದೆ. ಈಗ ಅರಿಶಿನ ನೀರಿಗೆ ಹಾಕಿ ಇಟ್ಕೊಂಡಿದೆ ಇದನ್ನು. ಇದನ್ನೀಗ ಎಂತ ಮಾಡ್ದಂತ ತೋರಿಸ್ತೇನೆ. ಈಗ ಕೊಕೊನಟ್ ಆಯಿಲ್ ಹಾಕಂತ ಇದೆ, ಒಂಚೂರು ಸಾಸಿವೆ, ಒಂಚೂರು ಉದ್ದಿನ ಬೇಳೆ. ನೋಡಿ ಫ್ರೆಂಡ್ಸ್, ಬೇವನ್ನೆಲ್ಲ ಹಾಕೊಂಡೆ, ನೀರಿನ ತೆಗೆದು ಹಾಕೊಂಡು ಬಿಡುವ. ಬೇಕಾದಷ್ಟು ಹಾಕೊಂಡೆ, ಚೂರು ಬೆಲ್ಲ ಬೇಕಾದಷ್ಟು, ಚೂರೇ ನಾ ಬೇಕಾದ್ರೆ ಹಾಕೊಳ್ಬೋದು, ಬೇಡ್ರೆ ಬಿಡ್ಬೋದು. ಒಂಚೂರು ನೀರು ಹಾಕೊಂಡು ಬಿಡುವ. ಒಂದ್ಸಲ ಹೀಗೆ ಮತ್ತೆ ಕುಕ್ಕರ್ ಮುಚ್ಚಿಟ್ಟು ಬಿಡುವ. ಒಂದೆರಡು ಬಿಸಿಲು ಬರೆಸುವ. ಒಂದು ಕಪ್ಪು ತೆಂಗಿನಕಾಯಿ ಇಟ್ಕೊಂಡಿದೆ, ಕಾಯಿ ಮತ್ತು ಮೆಣಸು ಸಣ್ಣ ಹರ್ಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ನಾನೇನು ನೀರು ಸಹ ಹಾಕಲಿಲ್ಲ. ಒಂಚೂರು ಸಣ್ಣ ಇದರಲ್ಲಿ ಒಂದು ಅರ್ಧ ಲೋಟ ಅಷ್ಟೇ ನೀರು ಹಾಕಿದ್ದು. ನೋಡಿ ಮೂರ್ನಾಲ್ಕು ಇಸ್ರಲ್ಲಿ ಬೆಂದಾಯಿತು, ನೀರು ಸಹ ಕರೆಕ್ಟ್ ಆಯಿತು. ಈಗ ನೋಡಿ ಕಾಯಿ ಮತ್ತು ಮೆಣಸು ಅರ್ಧ ಇಟ್ಕೊಂಡದ್ದು ಹಾಕ್ಕೊಂಡು ಬಿಡುವ. ಒರ್ಜಿನ್ ಕೊಕೊನಟ್ ಆಯಿಲ್ ಹಾಕೊಂಡೆ ಅಲ್ಲ, ಅದಕ್ಕೆ ತುಂಬ ಪರಿಮಳ ಸಹ ಬರ್ತಾ ಉಂಟು, ಹೈ ಕ್ಲಾಸ್ ಆಗಿದೆ. ಅಷ್ಟು ಆರೋಗ್ಯಕ್ಕೆ ಒಳ್ಳೇದಂತಾದರೆ ಖಂಡಿತ ನಾವು ಈ ಬಾಳೆಕಾಯಿ ಚಿಪ್ಸ್ ಮಾಡ್ಕೊಳ್ಳುವಾಗ ಈ ಖಂಡಿತ ಈ ಪಲ್ಯ ಒಂದು ಮಾಡ್ಕೊಳ್ಳಕ್ಕೆ ಫ್ರೆಂಡ್ಸ್. ಬೌಲ್ಗೆ ಹಾಕೊಂಬ. ನೋಡಿ ಫ್ರೆಂಡ್ಸ್, ಎಷ್ಟೋ ಆರೋಗ್ಯಕರವಾದ ಪಲ್ಯ ರೆಡಿಯಾಗಿದೆ. ಅಷ್ಟು ರುಚಿ ಸಹ ಆಗಿದೆ. ವರ್ಜಿನ್ ಕೊಕೊನಟ್ ಮತ್ತು ತೆಂಗಿನೆಣ್ಣೆಯಲ್ಲೇ ಮಾಡ್ಕೊ ಫ್ರೆಂಡ್ಸ್ ಈ ಪಲ್ಯ, ಆವಾಗಲೇ ರುಚಿ. ನಾನಂತೂ ವರ್ಜಿನ್ ಕೊಕೊನಟ್ ಇನ್ನೂ ಸಹ ರುಚಿಯಾಗಿದೆ. ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿದಂತೂ ಮರೆಯಲೇಬೇಡಿ. ಥ್ಯಾಂಕ್ ಯು.